ನಮಸ್ಕಾರ, ನೀವು ನೋಡ್ತಾ ಇರೋದು ವಿ ಟಿವಿ ನ ಸುದ್ದಿಗಳು, ಕೆಜಪ್ನ ಒನ್ ಪ್ರೊಫೆಷನಲ್ ಆನ್ಲೈನ್ ನ್ಯೂಸ್ ಚಾನೆಲ್. ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಸುದ್ದಿಗಳನ್ನ ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಆಗಿ ಫಾಲೋ ಮಾಡಬೇಕಂದ್ರೆ ಫೇಸ್ಬುಕ್, ವಾಟ್ಸ್ಆಪ್, ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಮ್ ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿದ್ವಿ. ಕ್ಲಿಕ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ಅಪ್ಡೇಟ್ ಆಗಿ ಕೆಜಪ್ನ ಎಲ್ಲ ಸುದ್ದಿಗಳು. ಕೆನರಾ ಬ್ಯಾಂಕ್ ಆಫರ್ಸ್ 7.5% ಪರ್ ಆನಮ್ ಆನ್ ಟರ್ಮ್ ಡಿಪಾಸಿಟ್ ಸ್ಕೀಮ್. ಕೆನರಾ 666 ಏನ್ ಹೇಳ್ತಿದ್ಯಾ, ಮತ್ತೆ ಓದು. ಕೆನರಾ ಬ್ಯಾಂಕ್ ಆಫರ್ಸ್ 7.5% ಪರ್ ಆನಮ್ ಆನ್ ಟರ್ಮ್ ಡಿಪಾಸಿಟ್ ಸ್ಕೀಮ್. ಕೆನರಾ 666. ಓ ಮೈ ಗಾಡ್, ನಂಬಕ್ಕೆ ಆಗ್ತಿಲ್ಲ. ಕೆನರಾ 666 ಕೆನರಾ ಬ್ಯಾಂಕ್ ನ ಟರ್ಮ್ ಡಿಪಾಸಿಟ್ ಸ್ಕೀಮ್ ನಿಮಗೆ ನೀಡುತ್ತೆ 7.5% ಪರ್ ಆನಮ್, ದ ಹೈಯೆಸ್ಟ್ ಇಂಟ್ರೆಸ್ಟ್ ಫ್ರಮ್ ಕೆನರಾ ಬ್ಯಾಂಕ್. ಷರತ್ತುಗಳು ಅನ್ವಯ. ಕೆನರಾ ಬ್ಯಾಂಕ್, ಟುಗೆದರ್ ವಿ ಕ್ಯಾನ್. ಎಲ್ಲ ಪತ್ರಕರ್ತ ಮಿತ್ರರಿಗೆ ನಮಸ್ಕಾರ. ಈ ಪತ್ರಿಕಾ ಗೋಷ್ಠಿಯ ಉದ್ದೇಶ ಏನಂದರೆ, ಈಗಾಗಲೇ ತಮಗೆಲ್ಲ ಗೊತ್ತಿರುತ್ತೆ, ಒಂದು ಪಾರ್ಟಿ ವತಿಯಿಂದ ಒಂದು ಕಾರ್ಯಕ್ರಮಕ್ಕೆ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ. ಆ ದೇವಸ್ಥಾನದಲ್ಲಿ ನಮ್ಮ ಬಿಜೆಪಿ ಮುಖಂಡರಾದ ಮೋಹನ್ ಕೃಷ್ಣ ಅವರು ಅಲ್ಲೇ ಓಪನ್ ಆಗಿ ಅನೌನ್ಸ್ ಮಾಡಿದ್ರು. ನಾವು ಈ ಸತಿ ಈ ಓಂಶಕ್ತಿ ದೇವಸ್ಥಾನಕ್ಕೆ ಯಾರ್ಯಾರು ಭಕ್ತಾದಿಗಳು ಹೋಗ್ತಾರೆ ಅವ್ರಿಗೆ ನಾವು ಉಚಿತವಾಗಿ ಬಸ್ಸು ಮತ್ತು ಅವ್ರಿಗೆ ಹೋಗಿ ಬರೋ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಅಲ್ಲೇ ಘೋಷಣೆ ಮಾಡಿದ್ವಿ. ಸೊ ಅದ್ರ ಮುಖಾಂತರ ಇವಾಗ ತಮಗೆಲ್ರಿಗೂ ಕರೆದು ವಿವರವಾಗಿ ನಮ್ಮ ಮೋಹನ್ ಕೃಷ್ಣ ಅವರು ಇವತ್ತು ಪತ್ರಿಕಾಗೋಷ್ಠಿನ ಕರೆದಿರುವಂಥ ಉದ್ದೇಶ, ನಮ್ಮ BJP ಪಕ್ಷದ ಕಡೆಯಿಂದ ನಮ್ಮ ಮಂಡಲಾಧ್ಯಕ್ಷರಾದಂತಹ ಕಮಲಣ್ಣನವರು ಮತ್ತು ನಾವು ಒಂದು ದೇವಸ್ಥಾನದ ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಸುಮಾರು ನಮ್ಮ ಕ್ಷೇತ್ರದ ಮಾತೆಯರು ಈ ಬಾರಿ ನಮಗೆ ಓಂಶಕ್ತಿಯ ದೇವಸ್ಥಾನಕ್ಕೆ ಹೋಗಲು ಅನುಕೂಲ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಅಲ್ಲೇ ನಾವು ನಮ್ಮ ಮುಖಂಡರಾದಂಥ ಕಮಲ್ ಸರ್ ಅವರು, ನಾವು ಈ ಬಾರಿ ನಮ್ಮ ಪಕ್ಷದ ಕಡೆಯಿಂದ ಹಾಗೂ ನಮ್ಮ ಕಡೆಯಿಂದ ಒಂದು ಓಂಶಕ್ತಿ ಮೇಲ್ಮಲವತ್ತೂರು ಅನ್ನೋ ಒಂದು ದೇವಸ್ಥಾನಕ್ಕೆ ಹೋಗಿ ಬರುವ ವೆಚ್ಚವನ್ನು ಸಂಪೂರ್ಣವಾಗಿ ನಾವೇ ಭರಿಸ್ಬೇಕನ್ನೋದನ್ನು ಒಂದು ತೀರ್ಮಾನ ಮಾಡಿರ್ತೀರಿ. ಆದ್ದರಿಂದ ಈ ಪತ್ರಿಕಾಗೋಷ್ಠಿಯ ಮುಖಾಂತರ KJF ಜನತೆಗೆ, KJF ತಾಯಂದಿರಿಗೆ, ಓಂಶಕ್ತಿಯ ಭಕ್ತಾದಿಗಳಿಗೆ ನಾನು ವಿನಂತಿಸ್ಕೊಳ್ತದೆ ಏನಂತಂದರೆ, ಈ ನಿಮ್ಮ ಮಣ್ಣಿನ ಮಗ ಮೋಹನ್ ಕೃಷ್ಣನ ನಿಮ್ಮ ಸೇವೆ ಮಾಡಲಿಕ್ಕೆ, ಆ ತಾಯಿಯ ಒಂದು ಕೃಪೆಯನ್ನು ಪಡೀಲಿಕ್ಕೆ ಕಾತುರದಿಂದ ಇದ್ದೀನಿ. ಆದ್ದರಿಂದ ಯಾರಾದರೂ ನಮ್ಮ ಈ ಓಂಶಕ್ತಿ ದೇವಸ್ಥಾನಕ್ಕೆ ಅಥವಾ ಮೇಲ್ಮಲತ್ತೂರು ಹೋಗ್ಬೇಕನ್ನೋ ಒಂದು ಉದ್ದೇಶ ಇದ್ದು ಆ ದೇವರ ದರ್ಶನ ಪಡೆಯುವಂಥದ್ದು ಅಥವಾ ಮಾಲೆ ಹಾಕುವಂಥ ಕಾರ್ಯಕ್ರಮ ಇದ್ದಲ್ಲಿ ಹೋಗುವಂಥದ್ದಕ್ಕೆ ಹೋಗಿ ಬರುವಂಥ ಸಾರಿಗೆ ವ್ಯವಸ್ಥೆಯ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಲಿಕ್ಕಾಗತ್ತೆ ಅಂತೇಳಿ ನಾನು ಈ ಪತ್ರಿಕಾ ಗೋಷ್ಠಿ ಮುಖಾಂತರ ಹೇಳ್ತಾ ಇದ್ದೀನಿ. ಇದಕ್ಕೆ ನಮ್ಮ ಕಮಲ್ನಾಥ್ ಅಣ್ಣವರು ಮತ್ತು ಗ್ರಾಮೀಣ ಭಾಗದ ಭುಜ್ಜಿನಾಥ್ ನಾಯ್ಡು ಅಣ್ಣವರು ಎಲ್ಲರ ಒಂದು ಒಪ್ಪಿಗೆಯ ಮೇರೆಗೆ ಅವರ ಸಹಕಾರದೊಂದಿಗೆ ನಾವು ಈ ಒಂದು ಕೆಲಸವನ್ನು ಚಾಲನೆ ಮಾಡ್ತಾ ಇದ್ದೀವಿ. ಅನ್ನೋದಕ್ಕಿಂತ 4 ವರ್ಷದಿಂದ ಆ ಕ್ಷೇತ್ರದಲ್ಲಿ ಒಬ್ಬ BJP ಸಾಮಾನ್ಯ ಕಾರ್ಯಕರ್ತನಾಗಿ ಗುರುಸ್ಕೊಂಡಿದ್ದೀನಿ. ತಾತ್ಕಾಲಿಕ ಅನ್ನಂಗಿದ್ದಂತಂದರೆ ಈಗ ಯಾರು ಬಂದು ಮಾಡ್ತಾ ಇದ್ರೆ ಇದು ಅವ್ರಿಗೆ ತಾತ್ಕಾಲಿಕ, ಯಾಕಂದರೆ 8 ವರ್ಷದಿಂದ ಇದ್ದಂಥವ್ರು 5 ವರ್ಷ ಶಾಸಕರಾಗಿರ್ಬೋದು, ಯಾರೇ ಆಗಿರ್ಬೋದು, ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಅಧಿಕಾರ ಅನುಭವಿಸಿದ್ರಂಥವ್ರು ಯಾರೂ ಮಾಡಿಲ್ಲ. ಈ ಪ್ರಶ್ನೆ ತಾವು ಅವ್ರು ಕೇಳಿದರೆ ಉತ್ತಮವಾಗಿರುವಂಥದ್ದು. ಚುನಾವಣೆ ಬಂದಾಗ ಡ್ರಾ ಮಾಡೋಂಥದ್ದು ನಮಗೆ ಗೊತ್ತಿಲ್ಲ. ನಾವು ಸೇವೆ ಮಾಡಬೇಕನ್ನೋ ಮನೋಭಾವದಿಂದ ನಾವು ಹೋದ ವಾರವೇ ಅನೌನ್ಸ್ ಮಾಡಿದ್ದೀನಿ. ಸೊ ಆ ಒಂದು ಉದ್ದೇಶದಿಂದ ಆ ತಾಯಿಯ ಕೃಪೆ ಪಡಿಬೇಕನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಇದು ಮಾಡ್ತಾ ಇದ್ದೀವಿ. ನಗರ ಪ್ರದೇಶಕ್ಕೆ ಮಾತ್ರ ಸೀಮಿತ, ಗ್ರಾಮೀಣ ಭಾಗಕ್ಕೂ ನಗರ ಭಾಗ ಎರಡು ಕಡೆ ಸೇರಿಸಿ ಮಾಡ್ತಾ ಇದ್ದೀವಿ. ಹೌದು, ಟ್ರಾನ್ಸ್ಪೋರ್ಟ್ ಅದು ನಾವೆಲ್ಲ ಕುತ್ಕೊಂಡು ಡಿಸೈಡ್ ಮಾಡಬೇಕು. ಸದ್ಯಕ್ಕೆ ನಾವೆಲ್ಲ ತೀರ್ಮಾನ ತಗೊಂಡ್ರಂಥದ್ದು, ಯಾರು ಹೋಗಿ ಬರ್ತಾರೋ ಅವ್ರಿಗೊಂದು ಬಸ್ಸನ್ನು ಉಚಿತವಾಗಿ ಕೊಡುವಂಥದ್ದು ಒಂದು ಆಲೋಚನೆಯಲ್ಲಿ ಇದೀವಿ ಸರ್. ಮಾಧ್ಯಮ ಮಿತ್ರರೇ, ಬಹುಶಃ ಕಳೆದ 4-5 ವರ್ಷಗಳಿಂದ ತಾವು KJF ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನು ನಮ್ಮ ಮೋಹನ್ ಕೃಷ್ಣ ಸರ್ ಅವರು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ನಮಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಷಯ ಅದು. ಬಹುಶಃ ಅದು ದೇವಸ್ಥಾನಗಳ ವಿಷಯ ಆಗ್ಬೋದು, ವಿದ್ಯಾರ್ಥಿಗಳಿಗೋಸ್ಕರ ಆಗ್ಬೋದು, ಅಥವಾ ಆರೋಗ್ಯದ ವಿಷಯದಲ್ಲಿ ಪ್ರತಿ ಸುಮಾರು ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಅದು ಹಾರ್ಕೆ ಫೌಂಡೇಶನ್ನ ಸ್ವಂತ ಖರ್ಚಿನ ಮೂಲಕ, ಇದು ಎಲ್ರಿಗೂ ಗೊತ್ತಿರುವಂಥ ಒಂದು ವಿಷಯ. ಬಹುಶಃ ಆ ಸೇವೆಯ ಒಂದು ಭಾಗ ಏನು, ನಮ್ಮ ಭಗವಂತನ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕು ಅಂತ ಹೇಳ್ಬಿಟ್ಟು ನಮ್ಮ KJF ವಿಧಾನಸಭಾ ಕ್ಷೇತ್ರದಿಂದ ಪ್ರತಿ ವರ್ಷವೂ ಕೂಡ ಸುಮಾರು ಮಂದಿ, 100 ಮಂದಿ
ಇದಕ್ಕೆ ಹೋಗಿ ಬರುವಂತ ಒಂದು ವ್ಯವಸ್ಥೆ ಇದೆ, ದೇವಸ್ಥಾನಕ್ಕೆ ಹೋಗಿ ಬರುವಂತ ಒಂದು ವ್ಯವಸ್ಥೆ ಇದೆ. ಆ ಹಿನ್ನೆಲೆಯಲ್ಲಿ ಏನು ನಮ್ಮ ಕಮಲ್ ಸರ್ ಅವರು ಹೇಳಿದಾಗೆ ಮತ್ತೆ ನಮ್ಮ ಮೋಹನ್ ಕೃಷ್ಣ ಸರ್ ಹೇಳಿದಾಗೆ ಒಂದಷ್ಟು ಭಕ್ತಾದಿಗಳಿಗೆ ಅನುಕೂಲ ಅಂದ್ರೆ ಸಾರಿಗೆ ವ್ಯವಸ್ಥೆ ಮತ್ತು ಹೋಗಿ ಬರುವಂತಹ ಆ ಊಟದ ವ್ಯವಸ್ಥೆ, ಇತರೆ ವೆಚ್ಚಗಳನ್ನು ಭರಿಸುವಂತ ಒಂದು ವ್ಯವಸ್ಥೆಯನ್ನ ಆರ್ ಕೆ ಫೌಂಡೇಶನ್ ಕಡೆಯಿಂದ ಹಮ್ಮಿಕೊಂಡಿದ್ದಾರೆ. ಬಹುಶಃ ಅದು ಖುಷಿ ಪಡುವಂತ ಒಂದು ವಿಚಾರ ಅಂತ ಹೇಳೋದಕ್ಕೆ ಬಯಸ್ತೇವೆ. ನಮ್ಮ ಮಾಧ್ಯಮಿತ್ರ ಒಂದು ಮಾತನ್ನ ಕೇಳ್ತಾ ಇದ್ರು, ಬಹುಶಃ ಇದೇನು ಎಲೆಕ್ಷನ್ಗೋಸ್ಕರ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಬಹುಶಃ ಐದಾರು ವರ್ಷಗಳಿಂದ ಸೇವೆ ನಿರಂತರವಾಗಿ ನಡೀತಾ ಇದೆ. 2 ವರ್ಷದ ಹಿಂದೆ, 3 ವರ್ಷದ ಹಿಂದೆ, 4 ವರ್ಷದ ಹಿಂದೆ ಚುನಾವಣೆ ಇರಲಿಲ್ಲ. ಬಹುಶಃ ಚುನಾವಣೆಗೋಸ್ಕರ ಸೇವೆ ಸಲ್ಲಿಸುವಂತಹ ಮನಸ್ಥಿತಿ ನಮ್ಮ ಮೋಹನ್ ಕೃಷ್ಣರವ್ರದ್ದಲ್ಲ ಅನ್ನುವಂತಹ ಒಂದು ಮಾತನ್ನ ನಾವು ಹೇಳೋದಕ್ಕೆ ಬಯಸ್ತೇವೆ. ಬಹುಶಃ ಈ ಮಾತನ್ನ ಈಗಾಗಲೇ ಅವ್ರು ಹೇಳಿದಾಗೆ ಯಾರಿಗೆ ಕೇಳಬೇಕಾಗಿತ್ತು ಅವ್ರಿಗೆ ಕೇಳಿದ್ರೆ ಸೂಕ್ತ ಅಂತ ನಾನು ಭಾವಿಸ್ತೇನೆ. ಇದೊಂದೇ ಇಲ್ಲ, ಬೇರೆ ಬೇರೆ ಇನ್ನೊಂದಷ್ಟು ಕಾರ್ಯಕ್ರಮಗಳನ್ನ ವಿಶೇಷವಾಗಿ ಒಂದು ಮಾತನ್ನ ಹೇಳೋದಕ್ಕೆ ಬಯಸ್ತೀವಿ ನಮ್ಮ ಮಾಧ್ಯಮದ ಮೂಲಕ. ಏನೀಗಾಗಲೇ ಸೇವೆ ಮಾಡಿದ್ದೇವೆ, ಈ ಸೇವೆ ಮುಂದುವರಿತಾ ಇರುತ್ತೆ ಅಂತ. ಚುನಾವಣೆ ಬರುತ್ತೆ, ಚುನಾವಣೆ ಹೋಗುತ್ತೆ, ಅದು ಬೇರೆ ಸರ್. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಈ ತಾಲೂಕಿನ ನನ್ನ ಜನತೆಗೆ ನಾನು ಏನಾದರೂ ನನ್ನ ಕೈಲಾದಂತಹ ಸೇವೆಯನ್ನು ಮಾಡಬೇಕು ಅನ್ನುವಂಥ ಒಂದು ಸದುದ್ದೇಶವನ್ನು ಇಟ್ಕೊಂಡು ಆರ್ ಕೆ ಫೌಂಡೇಶನ್ ಕಡೆಯಿಂದ ನಮ್ಮ BJP ಮುಖಂಡಂತಹ ಮೋಹನ್ ಕೃಷ್ಣರವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದರಲ್ಲಿ ದಯವಿಟ್ಟು ನಾವು ಏನು ಚುನಾವಣೆಗೋಸ್ಕರ ಮಾಡ್ತಾ ಇದ್ದೀವಿ, ಮತ್ತೊಂದಕ್ಕೆ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಅಂಶ ಸರಿಯಲ್ಲ ಅಂತ ನಾನು ಭಾವಿಸ್ತೇನೆ. ಬಹುಶಃ ಬೇರೆ ಏನಾದರೂ ತಮಗೆ ಪ್ರಶ್ನೆಗಳಿದ್ದರೆ ನಮ್ಮ ಕಮಲ್ ಸರ್ ಅವರು ನಾವು ಇದು ಮಾಡಿ ಹೇಳ್ಬೋದು. ಎಷ್ಟು ಬಸ್ಸುಗಳು ಬಿಡ್ತಾ ಇದ್ದೀರಾ ಸರ್? ಈಗಾಗಲೇ ನಾವು ಸುಮಾರು ಒಂದು 40 ಬಸ್ಸುಗಳು ಅಂತ ಒಂದು ಇದು ಮಾಡ್ಕೊಂಡಿದ್ದೇವೆ. ಅಕಸ್ಮಾತ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇದೆ, ಅಕಸ್ಮಾತ್ ಅವಶ್ಯಕತೆ ಬಿದ್ದಂಗೆ ನಾವು ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ತೇವೆ, ಆ ವಿಷಯದಲ್ಲಿ ಇದಿಲ್ಲ. ಯಾರಿಗೆ ಸರ್? ನಾವು ಆರ್ ಕೆ ಫೌಂಡೇಶನ್ ಕಡೆಯಿಂದ ಒಂದಷ್ಟು ಸಂಖ್ಯೆಗಳನ್ನು ಕೊಡ್ತಾ ಇದ್ದಾವೆ, ದೂರವಾಣಿ ಮೊಬೈಲ್ ಸಂಖ್ಯೆಗಳನ್ನು ಕೊಡ್ತಾ ಇದ್ದಾವೆ. ಒಂದು 4 ಸಂಖ್ಯೆಗಳನ್ನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಆ 4 ಸಂಖ್ಯೆಯಲ್ಲಿ ಯಾರಿಗೆ ತಾವು ಇದು ಮಾಡಿದ್ರು ಕೂಡ ನಾವು ಅದನ್ನು ಇದು ಮಾಡ್ತೇವೆ. ಒಂದು ನಂಬರ್ ಅನ್ನ ತಾವು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, 9414-9314-4334. ಇದು ನನ್ನ ನಂಬರು. ಇನ್ನೊಂದು ಸಂಖ್ಯೆಯನ್ನ ನಾವು ಕೊಡ್ತಾ ಇದ್ದಾವೆ. ನಮ್ಮಲ್ಲಿ ಯಾರು BJP ಕಾರ್ಯಕರ್ತರು ತಮಗೆಲ್ಲ ಗೊತ್ತು, ಅವ್ರ ಮೂಲಕನು ತಾವು ಸಂಪರ್ಕ ಮಾಡಿಕೊಂಡು ನಮ್ಮ ತಂಗ ಮೆಸೇಜ್ ಬರುತ್ತೆ, ನಾವು ಅನುಕೂಲ ಮಾಡ್ಕೊಳ್ಳಿ. ಮೊನ್ನೆ ವೇಳಾಂಗಣಿ ಅವರಿಗೆ ವಾಕಿಂಗ್ ಹೋದವರು ನಾವು ಎಲ್ಲ ಮಾಡಿದ್ವಿ, ಬರೀ ಹಿಂದೂ ಅಂತಲ್ಲ, ವೇಳಾಂಗಣಿಗೆ ಇಲ್ಲಿಂದ ಪಾದಯಾತ್ರೆ ಹೋದವರೆಗೂ ನಾವು ಅನುಕೂಲ ಮಾಡಿಕೊಟ್ಟಿದ್ವಿ. ತಮಗೆಲ್ಲ ಗೊತ್ತಿರೋ ವಿಷಯನೇ, ಬರೀ ಹಿಂದೂ ಅಂತಲ್ಲ, ನಮ್ಮ ಪಾರ್ಟಿ ವತಿಯಿಂದ ಅವರು BJP ಮುಖಂಡರು, ನಾವು ಬರೀ ಇದಕ್ಕಂತಲ್ಲ, ಮೊನ್ನೆ ವೇಳಾಂಗಣಿ ಹೋದಾಗ 4-5 ಗುಂಪುಗಳಿಗೆ ನಾವು ಆರ್ಥಿಕ ಸಹಾಯ ಮಾಡಿಕೊಟ್ಟು ಕಳಿಸಿದ್ವಿ. ತಮಗೆಲ್ಲ ಗೊತ್ತಿರೋದು, ಅದು ನಾವು ನಿರಂತರ ಮಾಡ್ಕೊಂಡು ಬರ್ತಾ ಇದೀವಿ. ಅದೇನು ಬರೀ ಇದಕ್ಕೆ ಇವಾಗ ಮೇಲ್ಮನೆಯವರು ಯಾರು ಹೋಗಿ ಇಚ್ಛಾ ಪಡ್ತಾ ಇದಾರೆ, ಆ ಸೀಸನ್ ಇದೆ, ಅದಕ್ಕೆ ಮಾಡ್ತಾ ಇದೀವಿ. ತನಂತರ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಏನು ಸಬರಿಮಲೆಗೆ ಬೇಕಂದ್ರೆ ನಾವೆಲ್ಲ ಚರ್ಚೆ ಮಾಡ್ಕೊ, ಅದು ಡಿಸೆಂಬರ್ ಇಲ್ಲದ ಸೀಸನ್, ಇದು ಇಮಿಡಿಯೇಟ್ ಆಗಿ ನವೆಂಬರ್ ಶುರು ಆಗ್ಬಿಡುತ್ತೆ. ಯಾವುದು ಮೇಲ್ಮನೆಯವರು ಅದನ್ನು ನಾವು ಅದಕ್ಕೂ ನಾವು ಏನು ಅನುಕೂಲ ಮಾಡಬೇಕು. ಇದು ನಡೀತಾ ಇರುತ್ತೆ, ಇದಕ್ಕೆ ನಿರಂತರವಾಗಿ ನಡೀತಾ ಇರುತ್ತೆ. ಜಾನಿ ಟೆಂಟ್ ಹೌಸ್ ಅಂಡ್ ಡೆಕೋರೇಷನ್, ನಿಮ್ಮ ಎಲ್ಲಾ ಶುಭ ಸಮಾರಂಭಗಳಿಗೆ ನಮ್ಮಲ್ಲಿ ಶಾಮಿಯಾನ, ಟೇಬಲ್ಸ್, ಚೇರ್ಸ್, ಅಡುಗೆ ಪಾತ್ರೆಗಳು ಬಾಡಿಗೆಗೆ ದೊರೆಯುತ್ತವೆ, ಹಾಗೂ ನಾವು ಡೆಕೋರೇಷನ್ ಕೂಡ ಮಾಡುತ್ತೇವೆ. ಒಮ್ಮೆ ಸಂಪರ್ಕಿಸಿ ಜಾನಿ ಟೆಂಟ್ ಹೌಸ್ ಅಂಡ್ ಡೆಕೋರೇಷನ್, ಜಾಮಿಯಾ ಮಸೀದಿ ಮುಂಭಾಗ, 3rd ಕ್ರಾಸ್, ಬೌರಿಲಾಲ್ ಪೇಟ್ ರೋಡ್, ರಾಬರ್ಟ್ಸನ್ ಪೇಟೆ, KGF. ಮಾಲೀಕರು ಸಾಕ್ಲೆನ್ ಜಾನಿ ಅಂಡ್ ಸನ್ಸ್. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಕಂಡ ನಂಬರ್ಗಳಿಗೆ ಸಂಪರ್ಕಿಸಿ. ದಿ ಲಸ್ಸಿ ಶಾಪ್, ಮಜ್ದಾ ಬಿಲ್ಡಿಂಗ್, 1st Cross Road. ಇಲ್ಲಿ ನಿಮಗೆ ಎಲ್ಲಾ ವಿಧವಾದ ಫ್ರೆಶ್ ಜ್ಯೂಸಸ್, ಮಿಲ್ಕ್ ಶೇಕ್ಸ್, ಫ್ರೆಂಚ್ ಫ್ರೈಸ್, ಬರ್ತ್ಡೇ ಕೇಕ್ಸ್, ಎಕ್ಲಿಸ್ ಕೇಕ್ಸ್ ಸಿಗುತ್ತೆ ವಿತ್ 100% ಕ್ವಾಲಿಟಿ. ಹೋಮ್ ಡೆಲಿವರಿ ನೌ ಅವೈಲಬಲ್. ದ ಲಸ್ಸಿ ಶಾಪ್, ಮಜ್ದಾ ಬಿಲ್ಡಿಂಗ್, 1st Cross Road. ಈಗಲೇ ಆರ್ಡರ್ನ ಪ್ಲೇಸ್ ಮಾಡಿ 9738730106.